ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಪಕ್ಷದ ಎಲ್ಲ ಮುಖಂಡರೇ, ಇಲ್ಲಿ ನೆರೆದಿರುವಂತಹ ದಾವಣಗೆರೆ ಹಾವೇರಿ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಿತ್ರರೇ, ಈ ಚುನಾವಣೆ ಭಾರತ ದೇಶದ ಭವಿಷ್ಯವನ್ನ ಬರೆಯುವಂತಹ ಚುನಾವಣೆ, ಭಾರತೀಯರ ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವಂತಹ ಚುನಾವಣೆ. ಇಡೀ ದೇಶಕ್ಕೆ ಭಾರತ ಏನು ಅಂತ ಈಗಾಗಲೇ ಗೊತ್ತು ಮಾಡಿ, ಮುಂದೆಯೂ ಕೂಡ ಯಾವ ರೀತಿ ಭಾರತ ಇರುತ್ತೆ ಅಂತ ಹೇಳಿ ಇಡೀ ಜಗತ್ತಿಗೆ ತಿಳಿಸಬೇಕು ಅಂದ್ರೆ, ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ನಾವು ಮಾಡಬೇಕಾಗಿದೆ. ಬಂಧುಗಳೇ, ಭಾರತ ದೇಶದಲ್ಲಿ 75% ರೈತರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2019 ಇಲ್ಲಿಯವರೆಗೆ ಪ್ರತಿ ವರ್ಷ ರೈತರಿಗೆ 2,000 ಒಟ್ಟು 6,000 ಅಂದ್ರೆ ಒಂದು ಕಂತಲ್ಲಿ 8,000 ರೈತರಿಗೆ 16,000 ವರ್ಷಕ್ಕೆ 48,000 ಈ 5.5 ವರ್ಷಗಳಲ್ಲಿ 2,72,000 ರೈತರಿಗೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾರೆ ನಾವು 72,000 ಸಾಲ ಮನ್ನಾ ಮಾಡಿದ್ವಿ ಅಂತ. ನೀವು 10 ವರ್ಷದಲ್ಲಿ 72,000 ಮನ್ನಾ ಮಾಡಿದ್ರೆ ನಮ್ಮ ರೈತರಿಗೆ ಸಾಲ ಮಾಡ್ಕೋಬಾರದು ಅನ್ನೋಂತ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ 5.5 ವರ್ಷಗಳಲ್ಲಿ 2,72,000 ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ರೈತರ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನೋಂತ ಉದ್ದೇಶದಿಂದ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅನ್ನುವಂತಹ ಕಾರ್ಯಕ್ರಮವನ್ನು ತಂದು 8, 9, 10 ಓದಂತ ಹೆಣ್ಣು ಮಕ್ಕಳಿಗೆ 2,000 PUCಯಿಂದ ಡಿಗ್ರಿ ಮಾಸ್ಟರ್ ಡಿಗ್ರಿ ಓದಂತವರಿಗೆ 2,000 to 11,000 ಕೊಡ್ತಾ ಇದ್ದು. ಈಗ ಅದನ್ನೆಲ್ಲ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ರೈತರಿಗೆ 1 ಎಕರೆಗೆ 250 5 ಎಕರೆವರೆಗೂ 1,250 ಡೀಸೆಲ್ಗೆ ಸಬ್ಸಿಡಿ ಕೊಡ್ತಾ ಇದ್ವಿ. ಈ ಡೀಸೆಲ್ಗೆ ಸಬ್ಸಿಡಿ ಕೊಡುವಂಥದ್ದು ಮುಖ್ಯಮಂತ್ರಿ ವಿದ್ಯಾನಿಧಿ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ, ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಿದ್ವಿ. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನ ನಿಲ್ಲಿಸ್ಬಿಟ್ಟಿದೆ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 2019 ಯಡಿಯೂರಪ್ಪನವರು ಹೇಳಿದ್ರು ನರೇಂದ್ರ ಮೋದಿ ಅವರು 6,000 ಕೊಟ್ರೆ ನಾನು 4,000 ನಮ್ಮ ರೈತರಿಗೆ ಕೊಡ್ತೇವೆ ಅಂತ. ಒಟ್ಟು 10,000 ರೈತರಿಗೆ ಕೊಡ್ತಾ ಇದ್ವಿ. ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ಆ 4,000 ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ರೈತರು ಒಂದು TC ತಗೋಬೇಕು ಅಂದ್ರೆ ಮೊದಲು 25,000 ಕೊಟ್ರೆ ಒಂದು TC ಬರ್ತಾ ಇತ್ತು. ಇವತ್ತು ಒಂದು TCಯನ್ನ ರೈತರು ಹಾಕ್ಬೇಕು ಅಂತ ಹೇಳಿದ್ರೆ 2,00,000 ಖರ್ಚು ಮಾಡಬೇಕಾಗಿದೆ. ಈ 1,75,000 ಎಲ್ಲಿ ಹೋಗ್ತಾ ಇದೆ? ಇದು ಕಾಂಗ್ರೆಸ್ನವರ ಜೇಬಿಗೆ ಹೋಗ್ತಾ ಇದೆ. ರೈತರ ಜೇಬಿಗೆ ಕತ್ರಿಯನ್ನ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅನ್ನೋ ಒಂದು ವಿದ್ಯಾರ್ಥಿನಿಯ ಕೊಲೆ ಆಯ್ತು. ಹಾಡ ಆಗಲೇ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಫಯಾಜ್ ಅನ್ನೋಂತ ಒಬ್ಬ ಹುಡುಗ ಆ ನೇಹಾ ಹಿರೇಮಠ ಅವ್ರನ್ನ ಇರಿದು ಸಾಯಿಸಿ ಕೊಲೆ ಮಾಡಿದ್ದಾನೆ. ಇವತ್ತು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇದು ವೈಯಕ್ತಿಕ ಜಗಳ, ಆದ್ರಿಂದ ಕೊಲೆ ಆಗಿದೆ. ಅಂದ್ರೆ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಜಗಳ ಅಂತ ಹೇಳಿದ್ರೆ ಕೊಲೆ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದ್ರು ಇದೇ ರೀತಿ ಆಗಿದ್ರೆ ಇದೇ ರೀತಿ ಹೇಳ್ತಾ ಇದ್ರಾ? ಗೃಹ ಮಂತ್ರಿಗಳು ಹೇಳ್ತಾರೆ ಇದು ಲವ್ ಪ್ರಕರಣ, ಆದ್ರಿಂದ
ಇದನ್ನ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಫಯಾಜ್ ಜೊತೆ ಆ ಹುಡುಗಿ ಲವ್ ಜಿಹಾದ್ ಮಾಡ್ಕೊಂಡು ಓಡಿ ಹೋಗ್ಬೇಕಾಗಿತ್ತು. ಇವತ್ತು ಆ ಲವ್ ಅನ್ನ ತಿರಸ್ಕಾರ ಮಾಡಿದ್ದಕ್ಕೆ ಅವಳ ಹತ್ಯೆ ಆಯ್ತು, ಯಾ ಹೆಣ್ಣು ಮಗುವಿನ ಹತ್ಯೆ ಆಯ್ತು. ಇದನ್ನ ಕಾಂಗ್ರೆಸ್ ಸರ್ಕಾರ ಪುಷ್ಟೀಕರಣ ಮಾಡ್ತಾ ಇದೆ. ಇವತ್ತು ಸಿದ್ದರಾಮಯ್ಯವರು ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ, 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳ್ತಾರೆ. ನಾನು ಕೇಳ್ತೇನೆ, ಸಿದ್ದರಾಮಯ್ಯ ಅವರೇ 10 ಕಾಳು ಅಕ್ಕಿ ಕೊಟ್ಟಿದ್ದೀರಾ ನೀವು ಬಡವರಿಗೆ? 10 ಕಾಳು ಅಕ್ಕಿ ಕೊಟ್ಟಿದ್ದೀರಾ ಹೇಳಿ. ಈಗ ಏನು ರೇಷನ್ ಅಂಗಡಿಯಲ್ಲಿ ಅಕ್ಕಿ ಕೊಡ್ತಾ ಇದ್ದೇವೆ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 85 ಕೋಟಿ ಜನರಿಗೆ ಕೊಡ್ತಾ ಇರುವಂತ ಅಕ್ಕಿನೇ ಹೊರತು ನಿಮ್ಮ ಅಕ್ಕಿ ಅಲ್ಲ. ಇವತ್ತು ಸುಳ್ಳು ಹೇಳ್ತಾ ಇದ್ದೀರಿ ಜನಕ್ಕೆ, 174 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರಿ. ಎಷ್ಟು ಜನಕ್ಕೆ 174 ರೂಪಾಯಿ ಕೊಟ್ರಿ? ಇವತ್ತು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ 2,00,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ಟು ಅಂತ. 2,000 ಕೊಟ್ಟು ಹೆಣ್ಣು ಮಕ್ಕಳಿಗೆ 2,000 ಕೊಟ್ಟರು, ಗಂಡು ಮಕ್ಕಳದ್ 4,000 ಕಿತ್ಕೊಂಡ್ರು. ಹೆಣ್ಣು ಮಕ್ಕಳಿಗೆ 2,000 ಕೊಟ್ಟರು, ಗಂಡು ಮಕ್ಕಳಿಗೆ ರೈತರದು 1,75,000 ರೂಪಾಯಿ TCಯಲ್ಲಿ ಕಿತ್ಕೊಂಡ್ರಿ. ಇವತ್ತು ಲೂಟಿಯನ್ನ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾದಗಿರಿಯಲ್ಲಿ ಒಬ್ಬ ದಲಿತ ಯುವಕನ ಕೊಲೆಯನ್ನ ಒಬ್ಬ ಮುಸ್ಲಿಂ ಹುಡುಗ ಮಾಡ್ತಾನೆ, ಅದನ್ನ ರಕ್ಷಣೆ ಮಾಡ್ತೀರಿ? ಗಂಗಾವತಿಯಲ್ಲಿ ಮುಸ್ಲಿಮರು ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಾರೆ, ಅದನ್ನ ನೀವು ರಕ್ಷಣೆ ಮಾಡ್ತೀರಿ? ಇವತ್ತು ಆ ಒಂದು ಸಮುದಾಯವನ್ನ ಕೇವಲ ಓಟಿಗೋಸ್ಕರ ಬಾರಾಕುನ್ ಮಾಫ್, ಅವ್ರು ಏನ್ ಬೇಕಾದ್ದು ಮಾಡಿದ್ರು ಕೂಡ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಂಧುಗಳೇ, ಈ ಸರ್ಕಾರಕ್ಕೆ ಬಹಳ ವರ್ಷ ಆಯುಷ್ಯ ಇಲ್ಲ. ಬಹಳ ಬೇಗ ಈ ಸರ್ಕಾರ ರಾಜ್ಯದಿಂದ ತೊಲಗುತ್ತೆ, ಅದನ್ನ ಬೇರೆ ಯಾರೂ ತೆಗೆಯೋದು ಬೇಕಾಗಿಲ್ಲ. ಇವತ್ತು ಅವ್ರಿಗೆ ಅವರೇ ತಕ್ಕೊಳ್ತಾರೆ. ಇವತ್ತು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ 1,00,000 ರೂಪಾಯಿಗಳನ್ನ ಕೊಡ್ತೇವೆ ಅಂತ. 1,00,000 ಹೆಣ್ಣು ಮಕ್ಕಳಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ 543 ಸೀಟ್, ಪ್ರಧಾನಮಂತ್ರಿ ಆಗ್ಬೇಕಂದ್ರೆ 272 ಸೀಟ್ ಬೇಕು. ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ನಿಂತಿದ್ದೇ 200 ಸೀಟ್ಗೆ, ಅವ್ರು ಗೆಲ್ಲೋದು 40-50. ಇನ್ನು ಪ್ರಧಾನಮಂತ್ರಿಗಳು ಎಲ್ಲಿ ಆಗ್ತಾರೆ? ಆ ರಾಹುಲ್ ಗಾಂಧಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ರಾಹುಲ್ ಗಾಂಧಿಗೆ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ. ರಾಜ್ಯದಲ್ಲಿ KPCC ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲ. ಮೊನ್ನೆ ಭಾಷಣದಲ್ಲಿ ಹೇಳ್ತಾರೆ ಚೀಫ್ ಮಿನಿಸ್ಟರ್ ಮಿಸ್ಟರ್ DK ಶಿವಕುಮಾರ್ ಅಂದ್ರು. DK ಶಿವಕುಮಾರ್ ಮುಖ ಅರಳಿ ಹೋಗ್ಬಿಡ್ತು. ಪಕ್ಕದಲ್ಲಿ ಸಿದ್ದರಾಮಯ್ಯನವರು ಬಿಗಿ ಬಿಳಿ 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 ನೋಡ್ತಾ ಇದ್ದಾರೆ. ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ KPCC ಪ್ರೆಸಿಡೆಂಟ್ ಮಿಸ್ಟರ್ ಸಿದ್ದರಾಮಯ್ಯ. ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು, KPCC ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲದವರು ಈ ದೇಶದ ಪ್ರಧಾನಿ ಆಗ್ಬೇಕು ಅಂತ ಹೊರಟಿದ್ದಾರೆ. ನೀವು ಹೋಲಿಕೆ ಮಾಡಿ, ಒಂದು ತಕ್ಕಡಿಯಲ್ಲಿ ನರೇಂದ್ರ ಮೋದಿ ಅವರು, ಇನ್ನೊಂದು ತಕ್ಕಡಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಹಿಡಿದು ನೋಡಿ, ಯಾರ್ದು ವಜನತ್ವ ಇದೆ, ಈ ದೇಶವನ್ನ ಸಮರ್ಥವಾಗಿ ನಡೆಸಲಿಕ್ಕೆ ಯಾರು ತಯಾರಿದ್ದಾರೆ ಅನ್ನೋದನ್ನ ತಾವು ನೋಡ್ಬೇಕು ಅಂತೇಳಿ ವಿನಂತಿ ಮಾಡಿ, ತಾವೆಲ್ಲ ಬರುವಂತ ಚುನಾವಣೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರರನ್ನ, ನಮ್ಮ ಹಾವೇರಿ ಮತ್ತು ಗದಗ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡಿ ಪ್ರಚಂಡ ಬಹುಮತದಿಂದ ಆರಿಸಿಕೊಳಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್, ಜೈ BJP. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.